ಗಾಯ್ಸ್, ಬೆಲ್ಲಂ ಕೇವ್ಸ್ಗೆ ಆದ್ವಿ. ನೋಡಿದೆ ಬೆಲ್ಲಂ ಕೇವ್ಸು. ಸೊ ದಾರಿಲಿ ಬರ್ತಾ ರೋಡು ಚೆನ್ನಾಗಿರಲ್ಲ, ಯಾಕಂದರೆ ಮೋಸ್ಟ್ಲಿ ಈ ಊರಲ್ಲಿ ಕಡಪಾಕಲ್ಲು ಫ್ಯಾಕ್ಟ್ರಿ ಜಾಸ್ತಿ ಅನಿಸುತ್ತೆ. ಹೀಗಾಗಿ ರೋಡೆಲ್ಲ ಹಾಳಾಗಿತ್ತು, ಧೂಳು ಜಾಸ್ತಿ, ಎಲ್ಲಿ ನೋಡಿದ್ರಲ್ಲಿ ಕಡಪಾಕಲ್ಲುಗಳು ರೋಡ್ ಸೈಡೆಲ್ಲ ಬಿಸಾಕಿದ್ರು. ಇಲ್ಲಿ ಮೋಸ್ಟ್ಲಿ ಬಿಸ್ನೆಸ್ ಅನಿಸುತ್ತೆ ಅದು ಕಡಪಾಕಲ್ಲು. ಸೊ ಅದನ್ನೆಲ್ಲ ದಾಟಿ ಈಗ ಬೆಲ್ಲಂ ಕೇವ್ಸ್ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲೊಂದು ರೆಸ್ಟೋರೆಂಟ್ ಇದೆ, ಆ ರೆಸ್ಟೋರೆಂಟಲ್ಲಿ ಊಟ ಮಾಡಿ ಆಮೇಲೆ ಬೆಲ್ಲಂ ಕೇವ್ಸ್ಗೆ ನಿಮ್ಮನ್ನು ಕರ್ಕೊಂಡೋಗ್ತೀನಿ. ಓಕೆ, ಗಾಡಿಯೆಲ್ಲ ಪಾರ್ಕ್ ಮಾಡಿ ಇದು ಎಂಟ್ರೆನ್ಸ್ ಆಫ್ ಬೆಲ್ಲಂ ಕೇವ್ಸ್. ಇದು ಹೊರಗಡೆ ಹೋದರೆ ಅದ್ಭುತವಾದ ಪ್ರಪಂಚ ಈ ನೆಲದ ಅಂದರೆ ಈ ಭೂಮಿ ಕೆಳಗಡೆ ಇದೆ. ಬನ್ನಿ ತೋರಿಸ್ತೀನಿ. ಬೆಲ್ಲಂ ಕೇವ್ಸ್ ಒಳಗಡೆ ಎಂಟ್ರಿ ಆಗಿದ್ದೀವಿ, ಅಂದರೆ ಮೇಲ್ಗಡೆಯಿಂದ ಕೆಳಗೆ ಮೆಟ್ಲು ಹಿಡಿದು ಬಂದಿದ್ದೀವಿ. ಇದು ಹೇಳಿದ್ನಲ್ಲ ಡಿಫ್ರೆಂಟ್ ಪ್ರಪಂಚ ಅಂತ, ನೋಡಿ ಹೇಗಿದೆ. ಇದೇನದಂದರೆ ಸಾವಿರಾರು ವರ್ಷ ಹಿಂದೆ ನೀರು ನುಗ್ಗಿ ಕೊರೆದು ಮಾಡಿರೋಂಥ ಜಾಗ ಇದು. ಇಲ್ಲಿ ಈಗ ತಾನೇ ಈ ಕಡಪ ಕಲ್ಗಳು ಇವೆಲ್ಲ ಈಗ ನಡೆಯೋದಕ್ಕೆ ಹಾಕಿದ್ದಾರೆ, ಬಟ್ ಮೇಲ್ಗಡೆ ಎಲ್ಲ ಏನಿದೆ ಅದು ಫುಲ್ಲು ನ್ಯಾಚುರಲ್ಲಾಗೆ ಇರೋದು. ನೋಡಿ ನಿಮ್ಗೆ ಕಾಣಿಸುತ್ತೆ, ಸ್ವಲ್ಪ ಕತ್ತಲಿದೆ, ನಿಮ್ಗೆ ಅಷ್ಟೊಂದು ಕ್ಲಾರಿಟಿ ಸಿಗೋಲ್ಲ ಯಾಕಂದರೆ ಲೈಟ್ ಇಲ್ಲ ಇಲ್ಲಿ ಅಷ್ಟು. ಸೊ ಫೋಟೋ ನಿಮ್ಗೆ ಬ್ಲರ್ ಬರಬಹುದು. ಇನ್ನು ಮುಂದೆ ಏನಿದೆ ಬರೀ ಫೋಟೋಸ್ ತೋರಿಸ್ತೀನಿ, ಯಾಕಂದರೆ ವೀಡಿಯೋ ಮಾಡಲಿಕ್ಕಾಗಲ್ಲ. ಬನ್ನಿ ಫೋಟೋದ ಮುಖಾಂತರ ನಿಮಗೆಲ್ಲ ತೋರಿಸ್ತೀನಿ. ಈ ಗುಹೆಯಲ್ಲಿ ಆಕ್ಸಿಜನ್ ಭಾಳ ಕಮ್ಮಿ ಇದೆ. ಆ್ಯಕ್ಚುಲಿ ಆಕ್ಸಿಜನ್ ಆನ್ ಮಾಡಬೇಕಿತ್ತು, ಆನ್ ಮಾಡಿಲ್ಲ ಅವರು. ನೋಡಿ, ಸಾವಿರ ವರ್ಷಗಳ ಹಿಂದೆ ಹಿಂಗೆ ನೀರು ಕೊರೆದು ಕೊರೆದು ದಾರಿಗಳು ಮಾಡಿದ್ದಾರೆ. ಹಿಂಗಿದೆ ಅಲ್ಲ, ಇಲ್ಲಿ ಆಕ್ಸಿಜನ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಉಸಾಡ್ಸೋಕ್ಕಾಗಲ್ಲ, ಈ ಆಕ್ಸಿಜನ್ ಆನ್ ಮಾಡಿದ್ರು. ನೋಡಿ ಸರ್, ಗಾಳಿ ಬರ್ತಾ ಇದೆಯಾ, ಈಗ ಆಕ್ಸಿಜನ್ ಆನ್ ಮಾಡಿದ್ರು ನೋಡಿ. ಅವಲ್ಲ ಆನ್ ಮಾಡಿರಲಿಲ್ಲ ಅವಲೇ. ಪಾತಾಳ ಗಂಗೆ ಅಂತ ಹೇಳಿ ಇದು ಡೀಪೆಸ್ಟ್, ಎಲ್ಲದಕ್ಕಿಂತ ಡೀಪೆಸ್ಟ್ ಇರೋದಿಲ್ಲ. ಇಲ್ಲಿ ನೀರಿದೆ, ಶಿವಂದು ಮೂರ್ತಿ ಪಾತಾಳ ಗಂಗೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದು ನೀರನ್ನ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೆದಾಗಿದೆ ಅಂತ ಹೇಳ್ತಾರೆ. ಇದು ಪಾತಾಳ ಗಂಗೆ. ಇದು ಆಕ್ಸಿಜನ್ ಕಮ್ಮಿ ಇದೆ. ಹುಷಾರು, ತಲೆ ಹುಷಾರು, ತಗ್ಗಿ ಬಗ್ಗಿ ನಡೀರಿ ಜೀವನದಲ್ಲಿ, ತಗ್ಗಿ ಬಗ್ಗಿ ನಡೀಬೇಕು.
ಇಲ್ಲಿ ಬಂದ್ರೆ ಆಹಾ ಲವ್ಲಿ. ಇದೆ ಡೆಡ್ ಎಂಡು ಮಾಯಾ ಮಂದಿರ್. ಓ ಇಲ್ಲೇ ಏನು ಇನ್ ಕತ್ಲು ಕಾಣಲ್ಲ. ಪಬ್ಲಿಕ್ ಕಿರ್ಚಾಡ್ತಾ ಇದಾರೆ ಇಲ್ಲಿ. ಓಹೋ ಓಕೆ, ಇದು ಆಚೆ ಕಡೆ ಹೋಗೋ ದಾರಿ. ಅಬ್ಬಾ ನೋಡ್ರಿ ನೋಡ್ರೆ, ಸುಸ್ತಾಗ್ಬಿಟ್ರ ಬನ್ನಿ, ವಾಕಿಂಗ್ ಎಲ್ಲ ಆಯ್ತು ಇಲ್ಲೇ ಬನ್ನಿ ನಡೀರಿ ಸರ್. ಅಲ್ವಾ ನಮ್ಮೆಲ್ಲ ವಾಕ್ ಮಾಡಿಸ್ಬಿಟ್ಟು ನಮ್ಮ ಮೇಲೆ ಕೋಪ ಬಂದಿರ್ಬೇಕು ನಿಮ್ಗೆಲ್ಲ. ಒಂದ್ ಇನ್ ಲೈಫ್ ಟೈಮ್ ರೀ ಇವೆಲ್ಲ ನೋಡ್ಬೇಕು. ಕಷ್ಟ ಆಗ್ಬೋದು ಬಟ್ ನೋಡ್ಬೇಕು. ಸೊ ಇದು ಈ ಇಲ್ಲಿ ಕೋಟಿಲಿಂಗ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ, ಇದು ಮೇಲ್ಗಡೆ ಕಾಣ್ತಿರೋದು ಇವೆಲ್ಲ ಕೋಟಿಲಿಂಗಗಳೇ. ಸೊ ನೋಡಿ ಕೋಟಿಲಿಂಗ ಅಂತ ಬೋರ್ಡ್ ಇದೆ ಮೇಲ್ಗಡೆ, ಇವೆಲ್ಲ ಲಿಂಗ ಆಕಾರದಲ್ಲಿದೆ ಅಂತ ಹೇಳಿ ಕೋಟಿಲಿಂಗೇಶ್ವರ ಅಂತ ಹೇಳ್ತಾರೆ. ಇನ್ನೂ ಗುಹೆಗಳಿದ್ದಾವೆ ಒಳಗಡೆ, ಅಂತೂ ಹೋಗೋಕ್ಕಾಗಲ್ಲ, ಲೈಟು ಹಾಕಿಲ್ಲ, ತುಂಬ ಕತ್ತಲಿದೆ. ಸೊ ಇದು ಎಂಡು, ಇದರಿಂದ ಈಗ ನಾವು ವಾಪಸ್ ಹೋಗೋದು. ಕೋಟಿ ಲಿಂಗಗಳು ನೋಡಿ, ಇದು ಗುಹೆ ಹೇಗೆ ನೀರು ಕೊರ್ಕೊಂಡು ಹೋಗಿದೆ ನೋಡಿ. ಈ ಕಡೆ ಆಕ್ಸಿಜನ್ನು ಕಮ್ಮಿ, ತುಂಬ ಜನನೂ ಇದ್ದಾರೆ, ಹೀಗಾಗಿ ಕಂಪ್ಲೀಟಾಗಿ ಅಲ್ಲಿ ಪಾತಾಳಗಂಗೆ ಡೀಟೇಲ ತಗೋಕ್ಕಾಗಿಲ್ಲ. ಓಹ್ ಹೋಗ್ತಾ ಇದ್ರಿ, ಹೋಗ್ತಾನೇ ಇರ್ತೀರಿ. ಸೊ ಬೆಲ್ಲಂ ಕೇವ್ಸ್ನ ನೋಡಿದ್ರ ಹೇಗಿತ್ತು ಅದನ್ನ ನೋಡಿಕೊಂಡು ನಾವೆಲ್ಲ ಆಚೆ ಬಂದ್ವಿ. ಅಬ್ಬಾ ವಿ ನೀಡೆಡ್ ಫ್ರೆಶ್ ಏರ್, ಅಲ್ಲಿ ಗಾಳಿ ಕಮ್ಮಿ ಇತ್ತು, ಆಕ್ಸಿಜನ್ ಕಮ್ಮಿ ಇತ್ತು, ಉಸಾಡೋಕ್ಕೆ ಭಾಳ ಕಷ್ಟ ಆಗ್ತಾಯಿತ್ತು. ಬಟ್ ಈಗ ಆಚೆ ಬಂದ್ವಿ. ಸೊ ಹೇಗೆ ಅನಿಸ್ತು ನಿಮಗೆಲ್ಲ? ಸೊ ಯಾರಾದರೂ ನೋಡಿದರೆ ಮುಂಚೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೀವು ನೋಡಿದರೆ ಏನು ಅನಿಸ್ತು ಇದ್ರ ಜಾಗ ಬಗ್ಗೆ. ಅಥವಾ ಯಾರು ನೋಡಿಲ್ಲ ಜಾಗ ದಯವಿಟ್ಟು ನೋಡಿ, ಮಕ್ಕಳು ನೋಡಲಿ. ಅದು ಸಾವಿರ ವರ್ಷ ಹಿಂದೆ ನೀರಿಂದ ಹೇಗೆ ಕೊರೆದು ಅಲ್ಲಿ ಆ ಗುಹೆಗಳು ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಬೆಲ್ಲಂ ಕೇವ್ ಮುಗಿಸ್ಕೊಂಡು ಈಗ ಗಾಂಧಿಕೋಟ ಹೋಗ್ತಾ ಇದ್ದೀವಿ. ಗಾಂಧಿಕೋಟ ಇಲ್ಲಿಂದ ಒಂದು 60 ಕಿಲೋಮೀಟರ್ ಇದೆ. ಸೊ ಅಲ್ಲಿ ಹಾಲ್ಟ್ ಆಗ್ತೀವಿ, ಅಲ್ಲಿ ಹಾಲ್ಟ್ ಆಗಿ ಅಲ್ಲಿಂದ ಏನು ಗಾಂಧಿಕೋಟದ ಏನು ವಿಶೇಷತೆ ಅನ್ನೋದನ್ನ ನಿಮಗೆ ಅಲ್ಲಿ ಹೋದ ಮೇಲೆ ತಿಳಿಸ್ತೀನಿ. ಬನ್ನಿ ಗಾಂಧಿಕೋಟೆಗೆ ಹೋಗೋಣ ಗೈಸ್. ಬೆಲ್ಲಂ ಕೇವ್ಸಿಂದ ಗಾಂಧಿಕೋಟಕ್ಕೆ ಬಂದ್ವಿ. ಇದು ನಾವು ಉಳ್ಕೊಂಡಿರೋ ಹೋಟೆಲ್ಲು ಪಲ್ಲವಿ ಪ್ಯಾರಡೈಸ್ ಅಂಥೇಳಿ. ಸೊ ಇನ್ನೂ 2 ಗಾಡಿ ಬರಬೇಕು, ನಾವು ಬೇಗ ಬಂದ್ವಿ. ಅಂದರೆ ಬೇಗ ಬಂದಿದ್ದೆ ಅವರು ಕೆಲವು ಐಟಮ್ನ ಅಲ್ಲಿ ಮಾರ್ಕೆಟಲ್ಲಿ ತೊಗೊಳಕ್ಕೆ ನಿಂತ್ಕೊಂಡ್ರು. ನಾ ಹಿಂಗಾಗಿ ನಾವು ಬಂದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಭೇಟಿ ಆಗೋಣ. ಗುಡ್ ಮಾರ್ನಿಂಗ್. ರಾತ್ರಿ ಫ್ರೆಶ್ ಅಪ್ ಆದಮೇಲೆ ಭೇಟಿ ಆಗೋಣ ಅಂತ ಹೇಳಿದ್ದೆ, ಬಟ್ ಭೇಟಿ ಆಗಿಲ್ಲ. ಹುಡುಗೆಲ್ಲ ಸ್ನೇಹಿತರು ಸುಸ್ತಾಗಿದ್ರು, ಹೀಗೆ ಒಂದು ಸಣ್ಣ ಫೈರ್ ಕ್ಯಾಂಪ್ ಪಾರ್ಟಿ ಮಾಡಿದ್ವಿ, ಹೀಗಾಗಿ ರಾತ್ರಿ ಲೇಟ್ ಆಯಿತು. ಸೊ ಈಗ ಬೆಳಗ್ಗೆ ಎದ್ದು ಇಲ್ಲಿ ವಿರೂಪಾಕ್ಷ ಟೆಂಪಲ್ ಇದೆ, ಅಂದರೆ ಪುರಾತನ ಕಾಲದ್ದು, ಅದು ವಿಗ್ರಹ ಇಲ್ಲ ಅಂತ ಹೇಳ್ತಾರೆ, ಇಟ್ಸ್ ಮಾನ್ಯುಮೆಂಟ್ ಥರ. ಅಲ್ಲಿ ಹೋಗ್ತಾ ಇದ್ದೀವಿ, ಆಮೇಲೆ ಹಾಗೆ ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಟ್ಸ್ ಆಲ್ರೆಡಿ 6:30, ಬಟ್ ಇವತ್ತು ಕ್ಲೌಡಿ ಇದೆ, ಡೌಟ್ ಅನ್ಸುತ್ತೆ ನೋಡಿ ಈ ಥರ ಇದೆ ವೆದರ್ ಈಗ. ಅದರಲ್ಲ ಇನ್ನು ಮಂಜು ಹಾಗೆ ಇದೆ. ಸೊ ಸನ್ರೈಸು ಡೌಟು ಅಂತ ಅನಿಸುತ್ತೆ.
ಸೊ ಇದೇ ನಾವು ಪಲ್ಲವಿ ರೆಸಾರ್ಟಲ್ಲಿ ನಾವು ಉಳ್ಕೊಂಡಿದ್ದು. ಇಲ್ಲಿ ನೋಡಿ ಗಾಡಿಗಳು. ಸೊ ಇಲ್ಲಿ ಹಾಗೆ ವಾಕ್ ಆದಂಗೂ ಆಗುತ್ತೆ, ಅದು ಟೆಂಪಲ್ಗೆ ಹೋದಂಗೂ ಆಗುತ್ತೆ ಅಂತ ಹೇಳಿ ವಿ ಆರ್ ಟೇಕಿಂಗ್ ಅರ್ಲಿ ಮಾರ್ನಿಂಗ್ ವಾಕ್. ಸೊ ಬನ್ನಿ ವಿರೂಪಾಕ್ಷ ಟೆಂಪಲ್ ತೋರಿಸ್ತೀನಿ.